ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ KCET, ನಿಮ್ಮದು ರಿಸಲ್ಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸದಾಗಿರೋ ಸಬ್ಸ್ಕ್ರೈಬ್ ಆಗಿನ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಎಷ್ಟಾದ ಲೈಕ್ ಮಾಡ್ಬೋದು. ಇದು ಬಂದ್ಬಿಟ್ಟು ಜಸ್ಟ್ ಪ್ರೊಡಕ್ಷನ್ ಆಗಿರುತ್ತೆ. ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ಈ ಪ್ರೊಡಕ್ಷನ್ಗೆ ಆಲ್ಮೋಸ್ಟ್ ಈಕ್ವಲ್ ಆಗಿರುತ್ತೆ. ಇಟ್ಟು ಡಿಪೆಂಡ್ ಆಗುತ್ತೆ ಅದು ನಿಮ್ಮ ಎಷ್ಟು ಜನ ಬರೀತಿದ್ದಾರೆ, ನಿಮ್ಮದು ಪಿ ಯು ಸಿಲಿ ಎಷ್ಟು ಅಂಕ ಬಂತು, ಡಿಫಿಕಲ್ಟಿ ಲೆವೆಲ್ ಹೇಗಿದೆ, ಎಷ್ಟು ಜನ ಸೇಮ್ ರ್ಯಾಂಕಿಂಗ್ನ ಪಡ್ಕೊಂಡಿದ್ದಾರೆ, ಅದ್ರ ಮೇಲೆ ನಿಮ್ಮದು ರ್ಯಾಂಕಿಂಗ್ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿದ್ರೆ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡೋದಂದರೆ ಇಲ್ಲಿ ಟಾಪ್ 10, ನೀವು ಟಾಪ್ 10 ಅಲ್ಲಿ ಬರಬೇಕಂದ್ರೆ ಅರೌಂಡ್ 170 ಮೇಲೆ, 180 170 ಮೇಲೆ ನೀವು ಅಂಕಗಳನ್ನು ಪಡೆದ್ರೆ ಅರೌಂಡ್ ಟಾಪ್ 10 ನೀವು ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಂತರ ನೀವು ಟಾಪ್ 100 ಬರಬೇಕಂದ್ರೆ ಅರೌಂಡ್ 148 ಅಥವಾ 150, ಅರೌಂಡ್ 180 150 ಮೇಲೆ ತೆಗೆದ್ರೆ ನೀವು ಟಾಪ್ 100 ಬರಬೇಕಂದ್ರೆ 150 ಮೋರ್ ದೆನ್ 150 ತೆಗೆದ್ರೆ ಟಾಪ್ 100 ನೀವು ಬರ್ಬೋದು ಅಂತ ನನ್ನ ಅನಿಸಿಕೆ. ನಂತರ ಟಾಪ್ 1000 ಬಗ್ಗೆ ಮಾತಾಡಿದ್ರೆ ಈ ವಿಡಿಯೋದಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜಸ್ಟ್ ಪ್ರೆಡಿಕ್ಷನ್ ಆಗಿರುತ್ತೆ. ಟಾಪ್ 1000 ಬರಬೇಕಂದ್ರೆ ಮೋರ್ ದೆನ್ 100 ಆರ್ 130, 100 ಅಥವಾ 130 ಆ ರೇಂಜಿಗೆ ನೀವು ತೆಗೆದ್ರೆ ಅರೌಂಡ್ 1000 ರ್ಯಾಂಕಿಂಗ್ನ ನೀವು ಪಡ್ಕೋಬೋದು. 1000 ರ್ಯಾಂಕಿಂಗ್ ಒಳಗೆ ಬರಬೇಕು ಅಂದರೆ ನೀವು ಅರೌಂಡ್ 100 to 130, 100 to 130 ಆ ರೇಂಜಿಗೆ ಬಂದರೆ 150 ಅರಮಗೆ ನೀವು 1000 ರ್ಯಾಂಕಿಂಗ್ ಹತ್ತತ್ರ ಪಡ್ಕೋಬೋದು ಅಂತ ತಿಳಿಸಿದ್ದಾರೆ. ನಂತರ ಮೋರ್ ದೆನ್ 1000 to 1500, 100 to 120, ನಂತರ 1500 to 2000, 100 to 115, 1000 to 2500, 100 to 110, 2500 to 3000, 100 to 105, 3000 to 3500, 95 to 100, 3500 to 4000, 99 to 100 ಅಂಕಗಳು ಆ ರೇಂಜಿಗೆ ಇರಬೇಕಾಗುತ್ತೆ. ನಂತರ 4000 to 4500, 85 to 90, 4500 to 5000, 80 to 85, 5000 to 5500 ರ್ಯಾಂಕಿಂಗು 75 to 80 ಅಂಕಗಳು. ನಂತರ 5000 to 6000 ರ್ಯಾಂಕಿಂಗ್, 5000 to 6000, 70 to 75, 6000 to 1000, 65 to 70, 10000 to 20000, ಅರೌಂಡ್ 60 to 65 ಅಂಕಗಳು. 20000 to 40000, ಅರೌಂಡ್ 55 to 60, 40000 to 50000, ಅರೌಂಡ್ 50 to 55, 50000 to 60000, ಅರೌಂಡ್ 45 to 50. ಮರಿಬೇಕು, ಮೋರ್ ದೆನ್ 60000 ಬಂದುಬಿಟ್ಟು ನಿಮ್ಮದು, ಲೆಸ್ ದೆನ್ 45, 40000ಕ್ಕಿಂತ ಕಡಿಮೆ ಇದ್ರೆ ನಿಮ್ಮದು ಮೋರ್ ದೆನ್ 60000 ಬಂದುಬಿಟ್ಟು ಪ್ರೆಡಿಕ್ಟ್ ಮಾಡ್ಬೋದು. ಅರೌಂಡ್ ನಿಮಗೆ ಟಾಪ್ 10 ಅಥವಾ ಟಾಪ್ 100 ಬರಬೇಕಂದ್ರೆ ನೀವು ಮೋರ್ ದೆನ್ 150 ಪಡ್ಕೊಂಡಿರ್ಬೇಕಾಗುತ್ತೆ. ಅರೌಂಡ್ ನೀವು 1000 ಒಳಗೆ ಅಥವಾ 10000 ಒಳಗೆ ಬರಬೇಕಂದ್ರೆ ಮೋರ್ ದೆನ್ 100 ಪಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ನೆಕ್ಸ್ಟು ವೇರಿ ಆಗ್ತಾ ಹೋಗುತ್ತೆ, 100, 80, 90, 60, 70 ಆ ಥರ ಇದ್ದರೆ ನಮಗೆ ಅರೌಂಡ್ 50000 ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ 50000 ಇನ್ನೂ ಮೇಲೆ ಹೋಗುತ್ತೆ ಅಂದರೆ ನಿಮ್ಮದು ಅರೌಂಡ್ 50 ಕೆಳಗೆ ನಿಮ್ಮದು ಬಂದಿದ್ದರೆ ಅರೌಂಡ್ 50000 ಮೇಲೆ ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.